ಕಾಂಗ್ರೆಸ್ ಸರ್ಕಾರದ 100 ದಿನಗಳ ಸಾಧನೆಗೆ ಬಿಜೆಪಿ ಕಡೆಯಿಂದ ಚಾರ್ಜ್ ಶೀಟ್ ಬಿಡುಗಡೆ ಆಗಿದೆ. ಬಿಜೆಪಿಯಿಂದ ಚಾರ್ಜ್ ಶೀಟ್ ಬಿಡುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಗೃಹ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿದ. ನಮ್ಮ ಸಾಧನೆಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಆಕ್ರೋಶವನ್ನು ಅವರು ಹಾಕಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, 50 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಶಕ್ತಿ ಯೋಜನೆಯ ಲಾಭವನ್ನು ಪಡಿತಾ ಇದ್ದಾರೆ. ಸೊ ನಾಳೆ 1.20 ಕೋಟಿ ಯಜಮಾನಿಯರ ಅಕೌಂಟ್ಗೆ, ಅವರ ಖಾತೆಗೆ ಹಣ ಡ್ರಾ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತೆ. ಒಂದು ಕಡೆ 100 ದಿನದ ಸಂಭ್ರಮವನ್ನು ಕಾಂಗ್ರೆಸ್ ನಾಯಕರು ಆಚರಣೆ ಮಾಡ್ತಿದ್ರೆ, ಈ 100 ದಿನದ ಸರ್ಕಾರದ ವೈಫಲ್ಯತೆಯ ಬಗ್ಗೆ ಚಾರ್ಜ್ ಶೀಟನ್ನು ಬಿಜೆಪಿ ಕಡೆಯಿಂದ ಬಿಡುಗಡೆ ಆಗಿದೆ. ಸೊ ಇದೇ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಸಂದರ್ಭದಲ್ಲಿ ಏನಿತ್ತು ಅದನ್ನು ಅವರಿನ್ನೂ ಮರ್ತೇ ಇಲ್ಲ. ಅವರಿಗೆ ನಾವು ಹೇಳ್ತಾ ಇದ್ವಲ್ಲ, 40% ಕಮಿಷನ್ನು, ಪ್ರತಿಯೊಂದು ಸರ್ಕಾರದ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ನಾವು ಹೇಳ್ತಾ ಇದ್ವಲ್ಲ, ಅದರಿಂದ ಅವರಿನ್ನೂ ಹೊರಗೇ ಬಂದಿಲ್ಲ. ಅದನ್ನೇ ಆ ಮೈಂಡ್ ಸೆಟ್ಟಲ್ಲಿದೆ, ಮನಸ್ಥಿತಿ ಹಾಗೇ ಇದೆ ಅವ್ರಿಗೆ. ಅದಕ್ಕೆ ಅಂಥ ಮಾತುಗಳನ್ನು ಆಡ್ತಾರೆ. ನಾವು ಸರ್ಕಾರದಲ್ಲಿ ಕರ್ನಾಟಕದ ಜನತೆಗೆ ನಾವು ಆಡಳಿತವನ್ನು, ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ, ಆಡಳಿತವನ್ನು ಕೊಡ್ತೇವೆ. ಈ ವರ್ಷದಲ್ಲಿ ನಮಗೆ 36,000 ಕೋಟಿ ರೂಪಾಯಿ ಹಣವನ್ನು ಜನಕ್ಕೆ ಈ ಕಾರ್ಯಕ್ರಮಗಳಿಗೇನು ನಾವು ತೆಗೆದಿಟ್ಟಿದ್ದು, ಖರ್ಚು ಮಾಡಬೇಕಾಗಿದ್ದು, ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಒಂದಿಷ್ಟು ಅಭಿವೃದ್ಧಿಗೆ ನಿಧಾನ ಆಗಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಆ ವೇಗ ಜಾಸ್ತಿ ಆಗ್ತದೆ. ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ನಾವು ಒತ್ತು ಕೊಡ್ತೇವೆ, ಒಳ್ಳೆಯ ಆಡಳಿತವನ್ನು ಖಂಡಿತವಾಗಿ ಕೊಡ್ತೇವೆ. ಮಾನ್ಯ ಬೊಮ್ಮಾಯಿ ಅವರಿಗೆ ಅದನ್ನು ಆದಷ್ಟು ಬೇಗ ಅದನ್ನು ಮರೆತು ಬಿಟ್ಟರೆ, ಅವರು ಭ್ರಷ್ಟಾಚಾರ ಅಂತ ಹೇಳೋದನ್ನು ಅವರು ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.